ಬೆಕ್ಕು ಇಲಿ ಆಟ ಅಂತ ಬೇಕಾದರೂ ಹೇಳಿ ಹಾವು ಏಣಿ ಆಟ ಅಂತ ಬೇಕಾದರೂ ಹೇಳಿ ಈ ರೀತಿಯ ಒಂದು ಆಟ ಕೆಲವು ತಿಂಗಳುಗಳಿಂದ ದಿಲ್ಲಿಯಲ್ಲಿ ನಡೆಯುತ್ತಲೇ ಇತ್ತು ಜಾರಿ ನಿರ್ದೇಶನಾಲಯ ಆಮ್ ಆದ್ಮಿ ಪಕ್ಷದ ಅರವಿಂದ ಕೇಜ್ರಿವಾಲ್ ಅವರನ್ನು ಟಾರ್ಗೆಟ್ ಮಾಡಿಕೊಂಡೇ ಇತ್ತು ಆ ಪ್ರಕಾರದಲ್ಲಿ ಅವರಿಗೆ ನೋಟಿಸ್ಗಳನ್ನು ಸಮನ್ಗಳನ್ನು ಕೊಡ್ತಾನೇ ಇತ್ತು ಆದರೆ ಒಂಬತ್ತು ಸಮನ್ಗಳು ಬಂದರೂ ಆಮ್ ಆದ್ಮಿ ಪಕ್ಷದ ಮುಖ್ಯಸ್ಥರು ಇಡೀ ಮುಂದೆ ಹಾಜರಾಗಲೇ ಇಲ್ಲ ಕಾರಣ ಇದು ರಾಜಕೀಯ ಪ್ರೇರಿತ ಎಂಬ ಅವರ ಅವರ ಒಂದು ವಿವರಣೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಮ್ ಆದ್ಮಿ ಪಕ್ಷದ ಪ್ರಮುಖ ನೇತಾರರನ್ನು ಬಂಧಿಸಿದ್ದೆ ಇಡಿ ಈಗ ಈಗಾಗಲೇ ಜೊತೆಗೆ ಬಿ ಆರ್ ಎಸ್ನ ಕವಿತಾ ಅವರನ್ನು ಕೂಡ ಬಂಧಿಸಿದೆ ಈಗ ಅವೆಲ್ಲವೂ ತಾರಕಕ್ಕೆ ಹೋದಂಗಿದೆ ನೀವು ನೋಡುತ್ತಿರುವ ದೃಶ್ಯಾವಳಿಗಳು ದಿಲ್ಲಿಯಲ್ಲಿ ಅರವಿಂದ ಕೇಜ್ರಿವಾಲ್ ಅವರ ನಿವಾಸದ ಮುಂದಿನ ದೃಶ್ಯಗಳು ಸತ್ ಸಹಸ್ರಾರು ಪೊಲೀಸರು ಈಗ ಅಲ್ಲಿ ಜಮಾಯಿಸಿದ್ದಾರೆ ರಿಸರ್ವ್ ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಸಮೇತವಾಗಿ ಪರಿಣಾಮ ಅಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ ಅದೇ ರೀತಿ ಅದಕ್ಕೆ ಪ್ರತ್ಯುತ್ತರವಾಗಿ ಸಾವಿರಾರು ಜನ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಬಂದಲ್ಲಿ ಜಮಾಯಿಸಿಕೊಂಡಿದ್ದಾರೆ ಎಲ್ಲರಿಗೂ ಇರುವುದು ಒಂದೇ ಕುತೂಹಲ ಏನಾಗತ್ತೆ ಮುಂದೆ ಅಂತ ಅಲ್ಲಿಂದ ಹರಿದು ಬರುತ್ತಿರುವ ಸುದ್ದಿಗಳ ಪ್ರಕಾರ ಮುಂದಿನ ಒಂದು ಗಂಟೆಗಳಲ್ಲಿ ಬಹುಶಃ ಆಮ್ ಆದ್ಮಿ ಪಕ್ಷದ ಮುಖ್ಯಸ್ಥ ಸಂಚಾಲಕರು ಆಗಿರುವಂತಹ ಅರವಿಂದ್ ಕೇಜ್ರಿವಾಲ್ ಅವರನ್ನ ಬಂಧಿಸುತ್ತಾರೆ ಅಂತ ಹಾಗಾದರೆ ಭರತ ಭರತಖಂಡದ ಚರಿತ್ರೆಯಲ್ಲಿ ಮೊದಲ ಬಾರಿಗೆ ಅಧಿಕಾರದಲ್ಲೇ ಇದ್ದಾಗ ಒಬ್ಬ ಮುಖ್ಯಮಂತ್ರಿ ಬಂಧನಕ್ಕೆ ಒಳಗಾಗ್ತಿರೋದು ಇದೇ ಮೊದಲಾದೀತ್ತು ಯಾಕೆ ಈ ಹಂತವನ್ನು ತಲುಪಿತು ಈ ಹಂತಕ್ಕೆ ಯಾಕೆ ಬಂತು ಅಂತಂದರೆ ಸಿಎಂ ಕೇಜ್ರಿವಾಲ್ಗೆ ಬಂಧನದಿಂದ ವಿನಾಯಿತಿಯನ್ನು ಕೊಡುವುದಕ್ಕೆ ಯಾವುದೇ ಸಾಧ್ಯತೆ ಇಲ್ಲ ನಾವು ಈ ತನಿಖೆಯಲ್ಲಿ ಮೂಗು ತೂರಿಸುವುದಿಲ್ಲ ಅಂತ ಹೈಕೋರ್ಟ್ ಇವತ್ತು ಸ್ಪಷ್ಟಪಡಿಸಿ ಬಿಟ್ಟಿತ್ತು ಅದಕ್ಕೆ ಕಾರಣ ಇಷ್ಟೇ ಒಂಬತ್ತು ಬಾರಿ ವಿ ನಾವು ಸಮನ್ಸನ್ನು ಕೊಟ್ಟರು ಸಾರಿ ನೋ ಕರೆದರು ಕೇಜ್ರಿವಾಲ್ ಒಂದಲ್ಲ ಒಂದು ನೆಪವನ್ನು ಹೇಳಿಕೊಂಡು ಬರ್ತಾ ಇಲ್ಲ ತನಿಖೆಯ ಜೊತೆ ಸಹಕರಿಸ್ತಾ ಇಲ್ಲ ಅವ್ರನ್ನ ನಾವು ಏನು ಮಾಡಬೇಕು ಅನ್ನೋದು ಅನ್ನೋದು ವಿಚಾರದಲ್ಲಿ ದಿಲ್ಲಿ ಹೈಕೋರ್ಟ್ಗೆ ಹೋಗಿತ್ತು ಲೋಯರ್ ಕೋರ್ಟ್ಗೆ ಹೋಗಿತ್ತು ಅಲ್ಲಿಂದ ದಿಲ್ಲಿ ಹೈಕೋರ್ಟ್ಗೆ ಅರವಿಂದ್ ಕೇಜ್ರಿವಾಲ್ ಅವರೇ ಹೋಗಿದ್ದರು ಚಾಲೆಂಜ್ ಮಾಡಿ ಹೈಕೋರ್ಟ್ ಇವತ್ತು ವಿಚಾರಣೆಯನ್ನು ಮಾಡಿದ ಬಳಿಕ ಹೇಳಿತು ನಾವು ಮೂಗು ತೂರಿಸುವುದಿಲ್ಲ ಅಂತ ಇನ್ಫ್ಯಾಕ್ಟ್ ಆ ವಿಚಾರಣೆಯ ವೇಳೆಯಲ್ಲಿ ಹೈಕೋರ್ಟ್ ಒಂದು ಪ್ರಶ್ನೆಯನ್ನು ಬೇಡ ಸುಮ್ಮನೆ ಮಾಮೂಲಿ ಜನತೆ ಒಂದು ಪ್ರಶ್ನೆಯನ್ನು ಕೇಳಿತ್ತು ವಾಟ್ ಸ್ಟಾಪ್ಸ್ ಯು ವಾಟ್ ಆಸ್ ಸ್ಟಾಪ್ಡ್ ಯು ಫ್ರಮ್ ಅರೆಸ್ಟಿಂಗ್ ಹಿಮ್ ಹಾಗಾದರೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಿ ಜಾರಿ ನಿರ್ದೇಶನಾಲಯದವರು ಒಂಬತ್ತು ಬಾರಿ ಸಮನ್ಸ್ ಕೊಟ್ಟರು ಬರಲಿಲ್ಲ ಹದಿನಾರು ಬಾರಿ ಕೊಟ್ಟರು ಬರಲಿಲ್ಲ ಬರ್ತಾ ಇಲ್ಲ ಹಾಗೆ ಹೀಗೆ ಅಂತ ನಿಮ್ಗವ್ರನ್ನ ಬಂಧಿಸಕ್ಕೇ ಇರುವ ಅಡ್ಡಿ ಆದರೂ ಏನು ಹಾಗಾದರೆ ಅಂತ ಕೇಳಿತ್ತು ಅದು ಏನಾಯಿತೋ ಏನೋ ಗೊತ್ತಿಲ್ಲ ಈಗ ಸಂಜೆ ಸರ್ಚ್ ವಾರೆಂಟ್ ಜೊತೆ ಸುಮಾರು ಹನ್ನೆರಡು ಅಧಿಕಾರಿಗಳು ಕೇಜ್ರಿವಾಲ್ ಅವರ ಅಧಿಕೃತ ನಿವಾಸವನ್ನು ತಲುಪಿದ್ದ ತಲುಪಿ ಮನೆಯನ್ನೆಲ್ಲ ಜಾಲಾಡಿಸ್ತಾ ಇದ್ದಾರೆ ಮತ್ತು ಅವರ ಕುಟುಂಬಸ್ಥರ ಮೊಬೈಲ್ಗಳನ್ನು ಅವರ ಆಪ್ತರ ಮೊಬೈಲ್ಗಳನ್ನು ಮನೆಯಲ್ಲಿ ಇದ್ದಂತಹ ಲ್ಯಾಪ್ಟಾಪ್ಗಳು ಇತರೆ ಕಂಪ್ಯೂಟರ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ಕೇಜ್ರಿವಾಲ್ರನ್ನ ಇಡಿ ಜಂಟಿ ನಿರ್ದೇಶಕರನ್ನ ಒಳಗೊಂಡ ಒಂದು ತಂಡ ವಿಚಾರಣೆಗೆ ಅಲ್ಲಿಯೇ ಒಳಪಡಿಸಿದೆ ಈ ಹಂತದಲ್ಲೂ ತಿಸ್ರ ಅಥವಾ ಸಂಘರ್ಷ ನಿಂತಂಗೆ ಕಾಣಿಸುತ್ತಿಲ್ಲ ಆಮ್ ಆದ್ಮಿ ಪಕ್ಷದ ಮುಖ್ಯಸ್ಥ ಕೇರಿ ಅರವಿಂದ್ ಕೇಜ್ರಿವಾಲ್ ಇಡಿ ಅಧಿಕಾರಿಗಳಿಗೆ ಹೇಳ್ತಾ ಇದ್ದಾರಂತೆ ನಿಮಗೆ ಏನು ಬೇಕಿದ್ದರೂ ಇಲ್ಲೇ ಕೇಳ್ಕೊಳ್ಳಿ ನಾನು ಬರಲ್ಲ ಇಡಿ ಕಚೇರಿಗೆ ಅಂತ ಇಟ್ ಮೇ ಬಿ ಟಫ್ ಅನ್ಸತ್ತೆ ನಾನು ಅವತ್ತಿಂದನೂ ಹೇಳ್ತಿದ್ದೆ ರಾಜಕೀಯ ಪ್ರೇರಿತ ಅನ್ನುವುದನ್ನು ಕಾನೂನಿನಲ್ಲಿ ನ್ಯಾಯಾಲಯದಲ್ಲಿ ಅವರು ಸಾಬೀತು ಮಾಡಿದ್ರೆ ಅದರಿಂದ ವಿನಾಯಿತಿಯನ್ನು ಪಡೆಯಬಹುದೇ ಹೊರತು ಇಲ್ಲದಿದ್ದರೆ ರಾಜಕೀಯ ಪ್ರೇರಿತ ನಾನು ಬರಲ್ಲ ಅನ್ನೋದನ್ನು ಒಬ್ಬ ಸ್ಥಾಪಿತ ಸರ್ಕಾರದ ಮುಖ್ಯಮಂತ್ರಿ ಹೇಳಿಬಿಟ್ಟರೆ ನಾಳೆ ಎಲ್ಲ ಜನರು ಅದನ್ನೇ ಹೇಳಿದರೆ ಗತಿ ಏನು ಅಂತ ಹಾಗಾಗಿ ಈಗಲೂ ನಾನು ಬರಲ್ಲ ಇಲ್ಲೇ ಕೇಳ್ಕೊಳ್ಳಿ ಅಲ್ಲೇನು ಅಲ್ಲಿ ನಾನು ಬರಲ್ಲ ಅಂತಂದರೆ ಅದು ಹಾಗೆ ನಡೀಲಿಕ್ಕಿಲ್ಲ ಒಂದು ವೇಳೆ ಬಂಧನವಾದರೆ ಅವ್ರನ್ನ ಯಥಾಕೊಂಡು ಹೋಗ್ತಾರಷ್ಟೇ ಇ ಡಿ ಕಚೇರಿಗೆ ಗೊತ್ತಿಲ್ಲ ಏನಾಗುತ್ತೋ ಏನೋ ಯಾವುದೇ ಕ್ಷಣದಲ್ಲಿ ಏನೇ ಆಗಬಹುದು ಅಂತ ಹೇಳ್ತಿದ್ದಾರೆ ಬಹು ಸಹಜವಾಗಿ ಪೊಲೀಸರ ಆಗಮನದಿಂದ ವಿಪರೀತವಾದಂತಹ ಬಂದೋಬಸ್ತನ್ನು ಮಾಡಿಕೊಂಡಿದ್ದರೆ ಇಡಿ ಕಚೇರಿ ಬಳಿಯೂ ಬಂದೋಬಸ್ತನ್ನು ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಆಮ್ ಆದ್ಮಿ ಪಕ್ಷದ ಸಹಸ್ರಾರು ಕಾರ್ಯಕರ್ತರು ಅರವಿಂದ್ ಕೇಜ್ರಿವಾಲ್ ಅವರ ನಿವಾಸದ ಮುಂದೆ ಈಗ ಜಮಾಯಿಸಿದ್ದಾರೆ ಪ್ರತಿಭಟನೆ ಮಾಡುತ್ತಿದ್ದಾರೆ ಎಟ್ ಎನಿ ಕಾಸ್ಟ್ ಏನೇ ಆಗಲಿ ನಾವು ಇದನ್ನು ತಡಿತೀವಿ ಅನ್ನೋ ಪ್ರಯತ್ನದಲ್ಲಿ ಇದ್ದಾರೆ ಒಂದು ಹಂತದಲ್ಲಿ ಆಮ್ ಆದ್ಮಿ ಪಕ್ಷ ಈಗ ತನ್ನ ಕೊನೆಯ ಪ್ರಯತ್ನವನ್ನು ತನ್ನ ನಾಯಕನನ್ನು ಉಳಿಸುವ ಕೊನೆಯ ಪ್ರಯತ್ನವನ್ನು ಮಾಡಲು ಪ್ರಾರಂಭಿಸಿದಂತೆ ಕಾಣಿಸ್ತಾ ಇದೆ ಆಮ್ ಆದ್ಮಿ ಪಕ್ಷ ತುರ್ತು ವಿಚಾರಣೆಯನ್ನು ಬಯಸಿ ಸುಪ್ರೀಂ ಕೋರ್ಟ್ಗೆ ತ ಒಂದು ಅರ್ಜಿಯನ್ನು ಸಲ್ಲಿಸಿದೆ ಇವತ್ತು ರಾತ್ರಿಯೇ ಈ ಅರ್ಜಿಯನ್ನು ನೀವು ಕೇಳಬೇಕು ಅಂತ ಮನವಿ ಮಾಡ್ತಾ ಇದೆ ಕೇಳಿದರೂ ಕೇಳಬಹುದು ಹಿಂದೆ ಎಲ್ಲ ಕೆಲವು ಈ ರೀತಿ ಆದಾಗ ಪರ್ಟಿಕ್ಯುಲರ್ಲಿ ಕರ್ನಾಟಕದಲ್ಲೇ ಆದಾಗ ಎಮ್ ಎಲ್ ಎಗಳ ವಿಚಾರದಲ್ಲಿ ನಡೆದಾಗ ಕಾಂಗ್ರೆಸ್ ರಾತ್ರಿನೆಲ್ಲ ಹೋಗಿ ಕೇಳಿತ್ತು ಮಧ್ಯರಾತ್ರಿಯೇ ಸುಪ್ರೀಂ ಕೋರ್ಟ್ ಅದರ ಹಿಯರ್ ಕೂಡ ಮಾಡಿತ್ತು ಆಗ ಈಗ ಸುಪ್ರೀಂ ಕೋರ್ಟ್ ನಾಳೆ ವಿಚಾರಣೆ ಮಾಡ್ತೀನಿ ಅಂತ ಹೇಳಿ ವಿಚಾರಣೆ ಅವ್ರು ನಾಳೆ ಮಾಡೋದಾದ್ರೆ ಈಗ ಅರೆಸ್ಟ್ ತೋರಿಸ್ಬಿಟ್ರೆ ನಾಳೆ ಸುಪ್ರೀಂ ಕೋರ್ಟ್ ಬಹಳ ಸ್ಪೆಸಿಫಿಕ್ ಆಗಿ ಎಕ್ಸ್ಪ್ಲಿಸಿಟ್ ಆಗಿ ಅವರಿಗೆ ವಿನಾಯಿತಿ ಕೊಟ್ಟು ಜಾಮೀನು ರೀತಿ ಏನಾದ್ರು ಬಿಟ್ಕೊಟ್ರೆ ನಾಳೆ ಬಿಡಬಹುದು ಇಲ್ಲದೇ ಇದ್ರೆ ವಾಪಸ್ ಎಲ್ಲ ಕಾನೂನಿನ ಪ್ರಾಸೆಸ್ ಒಳಗೆ ಬಂದ್ಬಿಡುತ್ತೆ ಪದ್ಧತಿ ಒಳ ಪ್ರಕ್ರಿಯೆ ಒಳಕ್ಕೆ ಯು ಹ್ಯಾಟ್ ಟು ಗೋ ಬ್ಯಾಕ್ ಟು ದ ಲೋಯರ್ ಕೋರ್ಟ್ ಅಂದರೆ ಕೆಳ ಹಂತದ ನ್ಯಾಯಾಲಯಕ್ಕೆ ಹೋಗಿ ಅಲ್ಲಿ ನೀವು ಜಾಮೀನು ಅರ್ಜಿಯನ್ನು ಮೂವ್ ಮಾಡಬೇಕಾಗಿ ಬರುತ್ತೆ ಅಂತಂದರೆ ದೆನ್ ಇಟ್ ವಿಲ್ ಟೇಕ್ ಟೈಮ್ ಯಾಕೆಂದರೆ ಕೆಳ ಹಂತದಲ್ಲಿ ವಾದ ಆಗಬೇಕು ಪ್ರತಿವಾದ ಆಗಬೇಕು ಅಬ್ಜೆಕ್ಷನ್ಸ್ ಫೈಲ್ ಆಗಬೇಕು ಡ್ಯಾಶು ಡ್ಯಾಶು ಎಲ್ಲಾಗಿ ಜಾಮೀನು ಬರಲಿಕ್ಕೆ ವ್ಯತ್ಯಾಸ ಬಂದು ಅಥವಾ ಅವ್ರನ್ನ ಅಷ್ಟರೊಳಗಡೆ ಇಡಿ ತನ್ನ ಕಸ್ಟಡಿ ಕೇಳಿ ಹದಿನಾರು ದಿನ ಕೇಳಿ ಏಳು ದಿನ ತಗೊಂಡು ಅದಾದಮೇಲೆ ಜುಡಿಷಿಯಲ್ ಕಸ್ಟಡಿನ ಹಾಕಬೇಕಾದ್ರೆ ಆಗ್ಬಿಟ್ಟು ಇವೆಲ್ಲ ಪಜೀತಿ ಆಗೋಗುತ್ತೆ ನಾಳೆ ಸುಪ್ರೀಂ ಕೋರ್ಟ್ ರಿಲೀಫ್ ಕೊಟ್ಟರೆ ನಂಗೆ ಗೊತ್ತಿಲ್ಲ ಯಾವ ರೂಪದಲ್ಲಿ ಕೊಡಬಹುದು ಅಂತ ಕೊಡೋಕ್ಕಾಗಲ್ಲ ಅಂತೇನಿಲ್ಲ ಸುಪ್ರೀಂ ಕೋರ್ಟ್ ಕೊಡಲೂ ಬಹುದು ಕೊಡದೆಯೂ ಇರಬಹುದು ಹೈಕೋರ್ಟ್ ಹೇಳಿದಂತೆ ಸುಪ್ರೀಂ ಕೋರ್ಟ್ ನಾವು ಇದರಲ್ಲಿ ಮೂಗು ತೂರಿಸಲ್ಲ ಕಾನೂನಿನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿ ಅಂತಲೂ ಹೇಳಿಬಿಡ್ಬೋದು ವಿ ಹ್ಯಾವ್ ನೋ ಐಡಿಯಾ ಏನು ಹೇಳ್ತಾರೆ ಕೋರ್ಟ್ನವರು ಅಂತ ಯಾವ ನಾಳೆ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನು ಮಾಡುವುದರಿಂದ ಇವತ್ತು ರಾತ್ರಿಯ ನಾಟಕೀಯ ಬೆಳವಣಿಗೆಗಳು ಯಾವುದು ಇರಲಿಕ್ಕಿಲ್ಲ ಅಂತ ಕಾಣಿಸ್ತಾ ಇದೆ ಆದರೆ ಈ ಮಧ್ಯೆ ನಡೆಯಬಹುದಾದ ಒಂದು ನಾಟಕೀಯ ಬೆಳವಣಿಗೆ ಅಂತಂದರೆ ಅರವಿಂದ ಕೇಜ್ರಿವಾಲ್ ಬಂಧನಕ್ಕೆ ಒಳಗಾಗುವುದು ಆದರೆ ಇವತ್ತು ರಾತ್ರಿ ಅವರು ಬಂಧನದಲ್ಲೇ ಕಳಿಬೇಕಾಗತ್ತೆ ಆ ಇವತ್ತು ಕೂಡ ಒಂಬತ್ತನೆಯ ಸಮನ್ಸ್ನ ಅರವಿಂದ್ ಕೇಜ್ರಿವಾಲ್ನ ನಿರಾಕರಿಸಿದ್ರು ಒಪ್ಪಿಕೊಳ್ಳುವುದಕ್ಕೆ ಹಾಗಾಗಿ ಈ ಎಲ್ಲವೂ ಬಂದಿತ್ತು ಈಗಾಗಲೇ ದೆಹಲಿಯಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದಂತಹ ಸಿಸೋಡಿಯಾ ಅವರನ್ನ ಈಗಾಗಲೇ ಇಡೀ ಬಂಧಿಸಿ ತಿಂಗಳಾನುಗಟ್ಟಲೆ ಕಳೆದೋಗ್ಬಿಟ್ಟಿದೆ ಎಷ್ಟೋ ಆರು ತಿಂಗಳು ಎಂಟು ತಿಂಗಳು ಒಂಬತ್ತು ತಿಂಗಳು ಅದು ವರ್ಷನೇ ಆಗ್ತಾ ಬಂದ್ಬಿಡ್ತು ಅವ್ರಿಗೆ ಬೇಲೂ ಸಿಗ್ತಾ ಇಲ್ಲ ಅವ್ರ ಬೇಲ್ ಕೂಡ ರಿಜೆಕ್ಟ್ ಆಗ್ತಾಯಿದೆ ಅಥವಾ ಪೋಸ್ಟ್ಪೋನ್ ಆಗ್ತಾನೆ ಇದೆ ಮುಂದೆ ಮುಂದಕ್ಕೆ ಹೋಗ್ತಾ ಇದೆ ಇದರ ಸಂಬಂಧದಲ್ಲಿ ಬಿ ಆರ್ ಎಸ್ನ ನಾಯಕಿ ರಾಜ್ಯಸಭಾ ಸದಸ್ಯ ಕೂಡ ಮತ್ತು ಅಲ್ಲಿಯ ಹಿಂದಿನ ಮುಖ್ಯಮಂತ್ರಿಯವರ ಪುತ್ರಿಯೂ ಆಗಿರುವ ಕವಿತಾ ಅವರನ್ನು ಈಗ ನಾಲ್ಕು ದಿನಗಳ ಹಿಂದೆ ಅಷ್ಟೇ ಇಡಿ ಬಂಧಿಸಿದೆ ಹಾಗಾಗಿ ಒಬ್ಬರಾದ ಮೇಲೆ ಒಬ್ಬರು ಒಳಕ್ಕೆ ಬರ್ತಾ ಇದ್ದಾರೆ ಇದು ಏನಾಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ ಏನು ಇದರ ಹಿನ್ನೆಲೆ ಅರವಿಂದ ಕೇಜ್ರಿವಾಲ್ ಈ ಹಂತಕ್ಕೆ ಬರಲಿಕ್ಕೆ ಅಥವಾ ಈ ಹಂತವನ್ನು ಎದುರಿಸಲಿಕ್ಕೆ ಏನು ಇದು ಪ್ರಕರಣ ಎಂದರೆ ಅರವಿಂದ ಕೇಜ್ರಿವಾಲ್ ಅವರ ದಿಲ್ಲಿಯ ಸರ್ಕಾರದಲ್ಲಿ ಆಲ್ ರೈಟ್ ಈಗ ಬರ್ತಾ ಇರುವಂತಹ ನ್ಯೂಸು ನಾವು ಎಕ್ಸ್ಪೆಕ್ಟ್ ಮಾಡ್ದಂಗೆ ದೆಹಲಿಯ ಮುಖ್ಯಮಂತ್ರಿ ಅರವಿಂದ ಕೇಜ್ರಿಲಾ ಕೇಜ್ರಿವಾಲ್ ಅವರನ್ನ ಜಾರಿ ನಿರ್ದೇಶನಾಲಯ ಇಡಿ ಬಂಧಿಸಿದೆ ದೆಹಲಿ ಅಬಕಾರಿ ನೀತಿ ಅಕ್ರಮ ಕೇಸ್ನಲ್ಲಿ ಬಂಧನ ಮಾಡಲಾಗಿದೆ ಒಂಬತ್ತು ಬಾರಿ ಸಮನ್ಸ್ ಕೊಟ್ಟರು ವಿಚಾರಣೆಗೆ ಗೈರು ಆದ ಹಿನ್ನೆಲೆಯಲ್ಲಿ ಈ ಬಂಧನವನ್ನು ಮಾಡಲಾಗಿದೆ ದೆಹಲಿಯಲ್ಲಿ ಅರವಿಂದ ಕೇಜ್ರಿಲಾ ಕೇಜ್ರಿವಾಲ್ ಅವರ ಬಂಧನಕ್ಕೆ ಕಾರಣ ಇವತ್ತು ದೆಹಲಿಯ ಸುಪ್ರೀಂ ಕೋರ್ಟ್ ಹೈ ಹೈಕೋರ್ಟ್ ಹೇಳಿತ್ತು ನಾವು ಈ ತನಿಖೆಯಲ್ಲಿ ಮೂಗು ತೋರಿಸುವುದಿಲ್ಲ ಅಂತ ಆ ಹಿನ್ನೆಲೆಯಲ್ಲಿ ಚುರುಕಾಗಿದ್ದಂತಹ ಇಡಿ ನೇರವಾಗಿ ಹೋಗಿ ಅರವಿಂದ ಕೇಜ್ರಿವಾಲ್ ಅವರನ್ನ ಬಂಧನ ಮಾಡ್ಕೊಂಡು ಬಂದಿದ್ದಾರೆ ಮುಖ್ಯಮಂತ್ರಿಯಾಗಿ ದೇಶದ ಇವತ್ತಿನವರೆಗಿನ ಚರಿತ್ರೆಯಲ್ಲಿ ಬಹುಶಃ ಮೊದಲ ಬಾರಿಗೆ ಒಬ್ಬ ಮುಖ್ಯಮಂತ್ರಿ ಅಧಿಕಾರದಲ್ಲಿ ಇದ್ದಾಗಲೇ ಈ ರೀತಿ ಬಂಧನಕ್ಕೆ ಒಳಗಾಗುತ್ತಿರುವುದು ಇದೆ ಮೊದಲು ಈ ಹಿಂದೆ ನಮ್ಮ ರಾಜ್ಯದಲ್ಲಿ ಬಂದಿದ್ದಾಗ ಯಡಿಯೂರಪ್ಪನವ್ರು ಬಂದಿದ್ದಾಗ ಅವರು ರಾಜೀನಾಮೆ ಕೊಟ್ಟಿದ್ದರು ಇತ್ತೀಚೆಗೆ ಲೆಕ್ಕಾಚಾರ ಹಿಡಿಯೋದಾದರೆ ಜಾರ್ಖಂಡಲ್ಲಿ ಶಿಬು ಸೋರೆನ್ ಅವರ ಪುತ್ರ ಹೇಮಂತ್ ಸೋರೆನ್ ಬಂಧನ ಆಗಬೇಕು ಅಂತಂದಾಗ ಅವರು ರಾಜೀನಾಮೆಯನ್ನು ಕೊಟ್ಟಾಗಿತ್ತು ಆದರೆ ಇವರು ರಾಜೀನಾಮೆಯನ್ನು ಕೊಟ್ಟಿಲ್ಲ ಹಾಗಾಗಿ ಅಧಿಕಾರದಲ್ಲಿದ್ದಾಗಲೇ ಅಧಿಕ ಬಂಧನಕ್ಕೆ ಒಳಗಾಗ್ತಿರೋ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಸತತ ಎರಡು ಗಂಟೆಗಳ ಕಾಲ ವಿಚಾರಣೆಯನ್ನು ನಡೆಸಿದ ನಂತರ ಅರವಿಂದ ಕೇಜ್ರಿವಾಲ್ ಅವರನ್ನು ದೆಹಲಿ ಅಬಕಾರಿ ನೀತಿ ಅಕ್ರಮ ಕೇಸ್ನಲ್ಲಿ ಬಂಧಿಸಿದ್ದಾರೆ ಅಂದರೆ ಅರ್ಥ ದೆಹಲಿ ಅಬಕಾರಿ ನೀತಿ ಅಂತಂದರೆ ಕೆಲವರಿಗೆ ಪ್ರಭಾವವನ್ನು ಬೀರಿದವರಿಗೆ ಲಾಭವನ್ನು ಮಾಡಿಕೊಡುವಂತಹ ನೀತಿಯನ್ನು ರೂಪಿಸುವುದು ಅದನ್ನು ಏನೋ ಸೌತ್ ಲಾಬಿ ಅಂತ ಕರೀತಾ ಇದ್ದಾರೆ ಆ ಸೌತ್ ಲಾಬಿ ಅಂದರೆ ಹೈದರಾಬಾದ್ ಮೂಲದ ಅಥವಾ ಈ ಯಾವುದೋ ಈ ದಕ್ಷಿಣ ಭಾರತದ ಮೂಲದ ಕೆಲ ಕಂಪನಿಗಳಿಗೆ ಲಾಭ ಮಾಡಿಕೊಡುವುದಕ್ಕೆ ಕೆಲವು ಮಧ್ಯವರ್ತಿಗಳು ನಡೆಸಿದಂತಹ ವ್ಯವಹಾರ ಎಂಬ ಆರೋಪ ಅದಕ್ಕೋಸ್ಕರ ಸುಮಾರು ನೂರು ಕೋಟಿ ರೂಪಾಯಿಗಳನ್ನು ಪಾವತಿ ಮಾಡಲಾಗಿದೆ ಎಂಬುದು ಮಗದೊಂದು ಆರೋಪ ಈ ಎಲ್ಲದಕ್ಕೂ ಪ್ರೇರೇಪಕರಾಗಿಯೋ ಅಥವಾ ಮಧ್ಯವರ್ತಿಯಂತೆಯೋ ಅಥವಾ ಬೆಂಬಲಿಗರಾಗಿಯೋ ಬಿ ಆರ್ ಎಸ್ಸಿನ ಕವಿತಾ ಅವರು ನಡ್ಕೊ ವರ್ಕ್ ಮಾಡಿದ್ದರು ಕೆಲಸ ಮಾಡಿದ್ರು ಅನ್ನೋರಪ್ಪದ ಮೇಲೆ ಈಗ ಅವರದ್ದು ಬಂಧನವೂ ಆಗಿದೆ ಹಾಗಾಗಿ ಇದು ಸುತ್ತುಕೊಂಡು ಸುತ್ತಿಕೊಂಡು ಹೋಗಿದೆ ಇದರಲ್ಲಿ ಬಹುಮುಖ್ಯವಾಗಿ ಡಿ ಸಿ ಎಮ್ ಆಗಿ ಅರೆಸ್ಟ್ ಆಗಿರುವಂಥ ಸಿಸೋಡಿಯಾ ಅವರ ಪಾತ್ರ ಇನ್ನಿತರ ಕೆಲವರ ಪಾತ್ರ ಕೆಲವರೆಲ್ಲ ಅಪ್ರೂವರ್ಗಳಾಗ್ಬಿಟ್ಟಿದ್ದಾರೆ ಈ ಕೇಸಲ್ಲಿ ಈಗ ಅದೇನೇನೋ ಗೊತ್ತೋ ಗೊತ್ತಿಲ್ಲ ಮುಂದಕ್ಕೆ ನಮಗೆ ಒಟ್ಟಲ್ಲಿ ದೆಹಲಿ ಅಬಕಾರಿ ನೀತಿ ಯಾಕಂದರೆ ದೀರ್ಘಕಾಲದ ನಂತರ ಒಂದು ಎಕ್ಸೈಸ್ ಪಾಲಿಸಿ ವಿಚಾರದಲ್ಲಿ ಒಬ್ಬ ಮುಖ್ಯಮಂತ್ರಿ ತಗಲಾಕ್ಕೊಳ್ತಾ ಇರೋದು ಇದೇನೇನೆ ಯಾಕೆ ದೀರ್ಘಕಾಲ ಅಂತರಂಗ್ ಹೇಳ್ತೀರಿ ನೀವು ಅಂತಂದರೆ ಬಹಳ 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 ಹಿಂದೆ ದೀರ್ಘಕಾಲದ ಹಿಂದೆ ಕರ್ನಾಟಕದಲ್ಲಿ ರಾಮಕೃಷ್ಣ ಹೆಗಡೆ ಅವರ ಸರ್ಕಾರ ಆಗ ಅಧಿಕಾರದಲ್ಲಿದ್ದಾಗ ಇದೇ ರೀತಿ ಅಬಕಾರಿ ವಿಚಾರದಲ್ಲಿ ತಗಲಾಕೊಂಡಿದ್ದು ಉಂಟು ಅದು ಬೇರೆ ಬೇರೆ ರೂಪ ಸ್ವರೂಪಗಳ ಪ್ರಕರಣದ್ದು ಅದು ಬೇರೆ ವಿಚಾರ ಆಮೇಲೆ ಏನಾಯಿತು ಅಲ್ಲ ನಾನು ಹೇಳಿದ್ದು ಪ್ರಸ್ತಾಪವಾಗಿ ಹೇಳಿದ್ದು ಹೇಗೆ ಅಬಕಾರಿ ನೀತಿ ಆಗಿರುತ್ತೆ ಅನ್ನೋಕ್ಕೆ ಈಗ ಮಗದೊಮ್ಮೆ ನಾವು ಅಂತಹದೇ ಅಬಕಾರಿ ನೀತಿ ವಿಚಾರದಲ್ಲಿ ನೋಡ್ತಾ ಇದ್ದೀವಿ ಇದನ್ನು ಆಮ್ ಆದ್ಮಿ ಪಕ್ಷ ವಿಚ್ ಹಂಟ್ ಅಂದರೆ ಬೆನ್ನತ್ತಿ ಬಡಿಯುತ್ತಿದ್ದಾರೆ ಪ್ರತಿ ವಿರೋಧಿಗಳನ್ನು ಮೋದಿ ಸರ್ಕಾರ ಅಂತ ಆರೋಪವು ಮೋದಿ ಸರ್ಕಾರವು ಭ್ರಷ್ಟಾಚಾರದ ವಿರುದ್ಧ ಕಹಳೆಯನ್ನು ಮೊಳಗಿಸಿ ದೇಶಕ್ಕೆ ಒಂದು ಹೊಸ ಬೆಳಕನ್ನು ತೋರಿಸುವಂತೆ ಬಂದಿದ್ದ ಆಮ್ ಆದ್ಮಿ ಪಕ್ಷ ಎಷ್ಟು ಧೋಕಾ ಪಾರ್ಟಿ ಇದು ಅದೇ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಎಂಬ ಆರೋಪವನ್ನು ಆ ಕಡೆಯಿಂದ ಪಿಯು ಮಾಡಿಕೊಂಡು ಬಂದಿರುವಂಥದ್ದು ಬಹಳ ವಿಚಿತ್ರವಾದಂತಹ ಪರಿಸ್ಥಿತಿ ದಿಲ್ಲಿಯಲ್ಲಿ ಅರವಿಂದ ಕೇಜ್ರಿವಾಲ್ ಅವರದ್ದು ಮೂಲತಃ ಅರವಿಂದ ಕೇಜ್ರಿವಾಲ್ ಅವರ ಹೋರಾಟ ಅಣ್ಣಾ ಹಜಾರೆ ಅವರ ಜೊತೆ ನಡೆದಿದ್ದಂಥದ್ದು ಭ್ರಷ್ಟಾಚಾರ ವಿರೋಧಿ ವೇದಿಕೆಯ ಪರಿಣಾಮವಾಗಿ ಆದರೆ ನಂತರದಲ್ಲಿ ಅಣ್ಣಾ ಹಜಾರೆ ಅವರ ಕೆಲ ಮಾತುಗಳನ್ನು ಅವರು ಪಕ್ಕಕ್ಕಿಟ್ಟು ಪಕ್ಷವನ್ನು ಮಾಡಿದ್ದಿದ್ದು ಅಧಿಕಾರಕ್ಕೆ ಬಂದದ್ದು ಎರಡನೇ ಟರ್ಮ್ನಲ್ಲಿ ಅಭೂತಪೂರ್ವವಾಗಿ ಮತ್ತೆ ಅಧಿಕಾರವನ್ನು ಹಿಡಿದದ್ದು ಎಲ್ಲವೂ ಉಂಟು ಆದರೆ ಈ ಎಲ್ಲವೂ ಹೆಚ್ಚು ಕಡಿಮೆ ಅವರು ಕಾಂಗ್ರೆಸ್ನ ಹೆಚ್ಚು ಕಡಿಮೆ ಫಿನಿಶ್ ಮಾಡಿಬಿಟ್ಟರು ದಿಲ್ಲಿನಲ್ಲಿ ಹಾಗಾಗಿ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಮುಗಿಬೀಳುವವರ ಪೈಕಿ ಬಹಳಷ್ಟು ಕಾಂಗ್ರೆಸ್ ನಾಯಕರು ಇದ್ದಾರೆ ದಿಲ್ಲಿ ಮಟ್ಟದವರು ರಾಷ್ಟ್ರ ಮಟ್ಟದವರು ಮೋದಿ ವಿಚಾರದಲ್ಲಿ ಯಾರ ಜೊತೆ ಬೇಕಾದ್ರೂ ಕೈ ಜೋಡಿಸೋಣ ಅಂತ ಕಾಂಗ್ರೆಸ್ನವ್ರು ಅರವಿಂದ್ ಕೇಜ್ರಿವಾಲ್ ಜೊತೆಯೂ ಕೈ ಜೋಡಿಸಿರೋದು ಉಂಟು ಅವರ ಜೊತೆಯೇ ಕೆಲವು ರಾಜ್ಯಗಳಲ್ಲಿ ಈಗ ಐ ಎನ್ ಡಿ ಐ ಎ ಒಕ್ಕೂಟದ ವಿಪಾರದ ವಿಚಾರದಲ್ಲಿ ಒಪ್ಪಂದವನ್ನು ಮಾಡಿಕೊಂಡಿರೋದು ಉಂಟು ಆದರೆ ಪಂಜಾಬ್ನಲ್ಲಿ ನೀವು ಗಲಾಟೆ ಮಾಡ್ಕೊಳ್ಳೋಣ ಇಬ್ಬರು ಒಬ್ರಿಗೊಬ್ರು ಬೈಕ್ ಮಾಡೋಣ ಅಂತಿರೋದು ಉಂಟು ಹಾಗಾಗಿ ಕೇಜ್ರಿವಾಲ್ ಪಕ್ಷ ಎರಡೂ ಪಕ್ಷವನ್ನು ರಾಷ್ಟ್ರೀಯ ಪಕ್ಷಗಳನ್ನು ಅಂದರೆ ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷವನ್ನು ದಿಲ್ಲಿಯಲ್ಲಿ ಎದುರಿಸಿಯೇ ಅಧಿಕಾರಕ್ಕೆ ಬಂದಿರುವುದು ಈಗ ಕಾಂಗ್ರೆಸ್ ಪಕ್ಷದ ರಿಯಾಕ್ಷನ್ ಏನಿರುತ್ತೆ ಅಂತ ಗೊತ್ತಿಲ್ಲ ಲಾರ್ಜ್ಲಿ ಮೋಸ್ಟ್ಲಿ ಹೆಚ್ಚು ಕಡಿಮೆ ನನ್ನ ಪ್ರಕಾರದಲ್ಲಿ ಮೋದಿ ವಿರುದ್ಧದ ಹೋರಾಟ ಎಂತ ಇದನ್ನು ಪರಿಗಣಿಸಿ ಕೇಜ್ರಿವಾಲ್ ಅವರನ್ನು ಬಂಧಿಸಿರುವುದು ಸರ್ವಾಧಿಕಾರದ ಮುಂದುವರಿದ ಧೋರಣೆ ಪ್ರತಿಪಕ್ಷಗಳನ್ನು ಮುಗಿಸುವಂತಹ ಇದು ಹೇಳಿ ಕಾಂಗ್ರೆಸ್ ಕೂಡ ಅವರ ಜೊತೆ ಕೈ ಜೋಡಿಸಬಹುದು ಭಾರತೀಯ ಜನತಾ ಪಕ್ಷ ಈಗಾಗಲೇ ಅವರ ಬೆಲೆ ತಿರುಗಿ ಬಿದ್ದಿದೆ ಅರವಿಂದ್ ಕೇಜ್ರಿವಾಲ್ ಮುಂದೆ ಬಿಕಾಸ್ ಅವರು ವಾದ ಇವರು ಕರಪ್ಷನ್ ಕಿಂಗ್ ಅಂತ ಅವರು ವಾದ ನೀವು ಪ್ರಜಾಪ್ರಭುತ್ವವನ್ನೇ ಮುಗಿಸಕ ಬಂದಿರುವಂತಹ ಹಸುರರು ಅಂತ ಅವರ ಪದ ಬಳಕೆಗಳು ಹೀಗಾಗಿದೆ ಇದು ಎಲ್ಲಿಗೆ ತೆಗೆದುಕೊಂಡು ಹೋಗುತ್ತೆ ಅಂತ ಗೊತ್ತಿಲ್ಲ ಪ್ರತಿಷ್ಠಿತ ರಾಜಧಾನಿಯಲ್ಲಿ ನಡೆಯುತ್ತಿರುವಂತಹ ದೇಶದ ರಾಜಧಾನಿಯಲ್ಲಿ ನಡೆಯುತ್ತಿರುವಂತಹ ಈ ಮಹಾನ್ ನಾಟಕೀಯ ಬೆಳವಣಿಗೆಗಳನ್ನು ನೀವು ನೋಡ್ತಾ ಇದ್ದೀರಿ ದ ಸ್ಕ್ರೀನ್ ಮೇಲೆ ಕೆಲವು ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ತೊಡಗಿರುವುದನ್ನು ಕೂಡ ನೀವು ನೋಡ್ತಾ ಇರೋವಂಥದ್ದು ಏಳು ಸ್ಥಾನಗಳಿವೆ ದೆಹಲಿಯ ಲೋಕಸಭಾ ಕ್ಷ ಲೋಕಸಭೆ ವಿಚಾರದಲ್ಲಿ ಆ ಏಳು ಸ್ಥಾನಗಳ ಮೇಲೆ ಲೋಕಸಭಾ ಚುನಾವಣೆಯ ಮೇಲೆ ಮತ್ತು ನೈಬರಿಂಗ್ ನೆರೆಯ ಪಂಜಾಬ್ ರಾಜ್ಯದಲ್ಲಿ ಆಮ್ ಆದ್ಮಿ ಪಕ್ಷ ಅಧಿಕಾರದಲ್ಲಿರುವ ಪರಿಣಾಮವಾಗಿ ಪಂಜಾಬ್ನಲ್ಲಿ ಯಾವ ರೀತಿ ಮತ್ತು ಅದರ ಪಕ್ಕದ ಹರಿಯಾಣದಲ್ಲಿ ಯಾವ ರೀತಿ ಇದು ಪರಿಣಾಮಗಳನ್ನು ಲೋಕಸಭಾ ಚುನಾವಣೆಯ ಮೇಲೆ ಯಾವ ಕಡೆಗೆ ಗಾಳಿ ಬೀಸಬಹುದು ಹೇಗೆ ಜನ ಇದನ್ನು ಸ್ವೀಕಾರ ಮಾಡಬಹುದು ಅನ್ನೋದು ನಮಗೆ ಗೊತ್ತಿಲ್ಲ ಆದರೆ ಇಡಿ ಮಾತ್ರ ಅದು ಯಾವುದನ್ನು ತಲೆ ಕೆಡಿಸಿಕೊಂಡಿದೆಯೋ ಬಿಟ್ಟಿದೆಯೋ ನನಗಂತೂ ಗೊತ್ತಿಲ್ಲ ಅವರ ಬಂಧನವನ್ನು ಮಾಡಿ ಈಗ ಕರೆದುಕೊಂಡು ಹೋಗ್ತಾ ಇದ್ದಾರೆ ಏ